ನ್ಯೂಸ್ ಟಾಪ್ 10 ಗೆ ಸ್ವಾಗತ. ನಾನು ಅವಿನಾಶ್. ಶಿವಾನ್ ಶಕ್ತಿ ಸೌಧದ ಗೇಟ್ ಬಳಿ ಸಿಕ್ಕ 10 ಲಕ್ಷ ಹಣ ಯಾರದ್ದು? ಕಾಕಿ ವಶದಲ್ಲಿರುವಂತ ಇಂಜಿನಿಯರ್ ಜಗದೀಶ್ ವರಸೆ ಬದಲಿಸಿದ್ದು ಯಾಕೆ? ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಇನ್ನೂ ಮುಗಿದಿಲ್ಲ. ನಾಯಿ ಮರಿ ಜಟಾಪಟಿ. ವೇಷ ಬದಲಿಸಿ ಎಕ್ಸಾಮ್ಗೆ ಬಂದ ಸ್ಟೂಡೆಂಟ್ ಎನ್ಐಎ ಕೆಡ್ಡಾಗಿ ಬಿದ್ದಿದ್ದು ಹೇಗೆ? ರಾಜ್ಯದಲ್ಲಿ ಇನ್ನೂ ಮುಂದುವರಿಯುತ್ತಿದೆ ನಾಯಿ ಮರಿ ಕುರಿತ ಜಟಾಪಟಿ. ಬೊಮ್ಮಾಯಿ ಟೀಕಿಸಿದ್ದಕ್ಕೆ ಮತ್ತೆ ಸಮರ್ಥಿಸಿಕೊಂಡ ಸಿದ್ದರಾಮಯ್ಯ. ವಿಪಕ್ಷ ನಾಯಕನ ವಿರುದ್ಧ ವಾಗ್ದಾಳಿ ನಡೆಸಿದಂತ ಬಿಜೆಪಿಯ ನಾಯಕರು. ಇದೆಲ್ಲವನ್ನ ನೋಡೋಣ. ಡಾಗ್ ಫೈಟ್ ನ್ಯೂಸ್ ಟಾಪ್ ನಲ್ಲಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಿಎಂ ಬೊಮ್ಮಾಯಿಯನ್ನ ನಾಯಿ ಮರಿ ಅಂತ ಕರೆದಿದ್ದೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಜಟಾಪಟಿಗೆ ಕಾರಣವಾಗಿದೆ. ಎರಡು ಪಕ್ಷದ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಇಲಿ ಬೆಕ್ಕು ಜಿರಳೆ ತೋಳ ಅಂತೆಲ್ಲ ಸುತ್ತಾಡಿ ಈಗ ಪಪ್ಪಿ ಮತ್ತು ಹಂದಿವರೆಗೂ ಬಂದು ನಿಂತಿದೆ. ಒಂದ್ ಕಡೆ ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ರೆ ಸಿದ್ದರಾಮಯ್ಯ ನಾನ್ಯಾಕೆ ಕ್ಷಮೆ ಕೇಳಬೇಕು ಅಂತಿದ್ದಾರೆ. ಹೀಗಾಗಿ ಈ ನಾಯಿ ಮರಿ ಕಳಗ ಮತ್ತಷ್ಟು ಜೋರಾಗ್ತಿದೆ. ಸಿಎಂ ಬೊಮ್ಮಾಯಿ ಮೋದಿ ಮುಂದೆ ನಾಯಿ ಮರಿ ಅಂತ ಹೇಳಿದ ಮಾತಿಗೆ ಸಿದ್ದು ಪದೇ ಪದೇ ಸಮರ್ಥನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ ಮುಂದೆ ನಿಂತು ಮಾತನಾಡೋದಕ್ಕೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೆ. ಇದರಲ್ಲಿ ತಪ್ಪೇನು ಅಂತ ಸಿದ್ದು ಪ್ರಶ್ನೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಸಿದ್ದು, ನನಗೆ ಟಗರು ಹುಲಿಯ ಅಂತಾರೆ, ಇದು ಅಸಂವಿಧಾನಿಕಾನ. ಯಡಿಯೂರಪ್ಪ ಅವರನ್ನ ರಾಜ ಹುಲಿ ಅಂತಾರೆ, ಅದು ಅಸಂವಿಧಾನಿಕಾನ. ಬಿ ಎಸ್ ಯಡಿಯೂರಪ್ಪ ಹುಲಿನಾ ಅಂತ ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಒಡನಾಟದವರು, ಅವರೇನು ಬೇಸರ ಮಾಡಿಕೊಂಡಿರಲಾರರು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಸುತ್ತಲಿರುವ ಒಂದಿ ಮಾಗದವರು ಅವರನ್ನ ಓಲೈಸಲಿಕ್ಕಾಗಿ ಖಂಡಿಸಿ ಮಂಡಿಸಿ ವಿವಾದ ಮಾಡುತ್ತಿದ್ದಾರೆ. ಇಂಥವರ ಬಗ್ಗೆ ಬಸವರಾಜ ಬೊಮ್ಮಾಯಿ ಜಾಗರೂಕರಾಗಿ ಇರುವುದು ಒಳ್ಳೆಯದು ಅಂತ ಸಿದ್ದು ಕಿವಿಮಾತು ಹೇಳಿದ್ದಾರೆ. ತಾನಾಡಿದ ಮಾತಿಗೆ ಪದೇ ಪದೇ ಸಮರ್ಥನೆ ಮಾಡಿಕೊಳ್ತಾ ಇರುವ ಸಿದ್ದರಾಮಯ್ಯ, ನಾಯಿ ಸ್ವಾಮಿ ನಿಷ್ಠೆಗೆ ಹೆಸರಾದರೆ ನಾಯಿ ಮರಿ ಪುಕ್ಕಲು ಸ್ವಭಾವಕ್ಕೆ ಕುಖ್ಯಾತಿ ಪಡೆದಿದೆ ಅಂತ ಹೇಳಿದ್ರು. ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ನರೇಂದ್ರ ಮೋದಿ ಅವರ ಎದುರು ತುಟಿ ಬಿಚ್ಚಲಾಗದ ಮುಖ್ಯಮಂತ್ರಿ ಅವರನ್ನ ಹುಲಿ ಸಿಂಹಕ್ಕೆ ಹೋಲಿಸಲಾಗುತ್ತಾ? ನಾಯಿ ಮರಿ ಬೆಕ್ಕಿನ ಮರಿಗಳಿಗೆ ಹೋಲಿಸಬೇಕಲ್ಲ ಅಂತ ಸಿದ್ದು ಟ್ವೀಟ್ ಮಾಡಿದ್ದಾರೆ. ಇನ್ನು ಮಾಧ್ಯಮಗಳಲ್ಲಿ ತನ್ನನ್ನ ಟಗರು ಅಂತ ಕರೆಯುವ ಬಗ್ಗೆನೂ ಸಿದ್ದು ಟ್ವೀಟ್ ಮಾಡಿದ್ದಾರೆ. ಟಿವಿ ಚಾನೆಲ್ ಅವರು ಪ್ರತಿದಿನ ನನ್ನನ್ನ ಟಗರು ಟಗರು ಅಂತ ಸಿನಿಮಾ ಹಾಡಿನ ಜೊತೆಗೆ ಸೇರಿಸಿ ತೋರಿಸ್ತಾರೆ. ಟಗರು ಗುಮ್ಮುತ್ತೆ, ನಾನು ಯಾರಿಗೆ ಗುಮ್ಮಿದ್ದೇನೆ, ಅದನ್ನ ನಾನು ಅವಮಾನ ಮಾಡಿದ್ದಾರೆ ಅಂತ ಕೋಪ ಮಾಡಿಕೊಳ್ಳಬಹುದಲ್ಲವೇ ಅಂತ ಟ್ವೀಟ್ನಲ್ಲೇ ಸಿದ್ದು ಪ್ರಶ್ನಿಸಿದ್ದಾರೆ. ಸದಾ ಸಿದ್ದರಾಮಯ್ಯ ಅಂದ್ರೆ ನಕಶಿಕಾಂತರ ಉರಿದು ಬೀಳುವ ಈಶ್ವರಪ್ಪ, ನಮಗೂ ಹಂದಿಮರಿ ಅನ್ನೋದಕ್ಕೆ ಬರುತ್ತೆ ಅಂದ್ರು. ಇನ್ನು ಸಚಿವ ಅಶ್ವಥ್ ನಾರಾಯಣ, ಸಿದ್ದರಾಮಯ್ಯ ಅಂದ್ರೆ ಪಪ್ಪಿ ಅಂದ್ರೆ ನಾಯಿ ಮರಿ ಅಂದು ಬಿಟ್ರು. ಸಿದ್ದರಾಮಯ್ಯ ಕೂಡ 5 ವರ್ಷ ಅಧಿಕಾರ ಮಾಡಿದ್ರು, ನಾವೇನಾದ್ರೂ ನಾಯಿ ಮರಿ ಕತ್ತೆ ಮರಿ ಅಂತ ಕರೆದ್ವ, ನಮಗೆ ಹಂದಿ ಮರಿ ಅಂತ ಕರೆಯೋದಕ್ಕೆ ಬರ್ತಾ ಇರ್ಲಿಲ್ವೇ ಅಂತ ವಾಗ್ದಾಳಿ ನಡೆಸಿದ್ರು. ಪಪ್ಪಿ ಯಾರು ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ತಿರುಗೇಟು ನೀಡಿದ್ದಾರೆ. ಸಿದ್ದರಾಮಯ್ಯ ಅವರ ಪಕ್ಷ ಕುಟುಂಬದ ಪಕ್ಷ, ಆತ್ಮಸಾಕ್ಷಿ ಇದ್ರೆ ಒಂದು ಕ್ಷಣ ಕೂಡ ಅಲ್ಲಿರಲ್ಲ. ನೈತಿಕತೆ ಮೌಲ್ಯ ಇಲ್ಲದ ಪಪ್ಪಿ ಸಿದ್ದರಾಮಯ್ಯ, ಆತ್ಮಸಾಕ್ಷಿ ಗೌರವ ಇದ್ರೆ ರಾಜೀನಾಮೆ ನೀಡಲಿ, ಕೂಡಲೇ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಲಿ ಅಂತ ನೇರವಾಗಿ ಸವಾಲು ಹಾಕಿದ್ರು. ಒಂದು ಕ್ಷಣನೂ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರಂಗಿಲ್ಲ. ಇನ್ನು ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಜೆಪಿ ನಡ್ಡಾ ಕೂಡ ತಿರುಗೇಟು ನೀಡಿದ್ದಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆ ನೋಡಿ ನನಗೆ ದುಃಖ ಆಯಿತು ಅಂತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ಸಿದ್ದರಾಮಯ್ಯ ಆ ಹೇಳಿಕೆ ಮೂಲಕ ಕರ್ನಾಟಕದ ರಾಜಕಾರಣವನ್ನ ಕೆಳಮಟ್ಟಕ್ಕೆ ತಂದಿದ್ದಾರೆ. ಅವರು ಹೇಗೆ ಅಂತಹ ಹೇಳಿಕೆ ನೀಡೋದಕ್ಕೆ ಸಾಧ್ಯ? ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ನವರು ಚರ್ಚೆಗೆ ಬರಲಿ, ನಿಮ್ಮ ಒಂದೊಂದು ಮಾತಿಗೂ ಉತ್ತರ ಕೊಡ್ತೇನೆ ಅಂತ ಸವಾಲು ಹಾಕಿದ್ದಾರೆ. ತೆಲಂಗಾಣ ಸಿಎಂ ಕೆಸಿಆರ್ಗೂ ಎಚ್ಡಿಕೆಗೂ ಏನ್ ಸಂಬಂಧ ಅಂತ ಆರೋಗ್ಯ ಸಚಿವ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಟಾಂಗ್ ಫೈಟ್ ಕುರಿತು ಮಾತನಾಡಿದ ಸಚಿವ ಸುಧಾಕರ್, ಕುಮಾರಸ್ವಾಮಿ ಯಾಕೆ ಅವರ ಮುಂದೆ ಕೈಕಟ್ಟಿ ನಿಲ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಮಾತನ್ನ ಸಮರ್ಥಿಸಿದ ಎಚ್ಡಿಕೆ, ಸಿದ್ದರಾಮಯ್ಯಗೆ ಈಗ ಗೊತ್ತಾಯ್ತಾ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಸುಧಾಕರ್, ನೀವೇಕೆ ತೆಲಂಗಾಣ ಸಿಎಂ ಕೆಸಿಆರ್ ಮುಂದೆ ಕೈಕಟ್ಟಿ ನಿಲ್ತೀರಿ ಅಂತ ಪ್ರಶ್ನೆ ಮಾಡುವ ಮೂಲಕ ಕಿಡಿಕಾರಿದ್ದಾರೆ. ವಿಧಾನಸೌಧದ ಬಳಿ ಅನಧಿಕೃತವಾಗಿ ಸಿಕ್ಕ ಹಣ ಯಾರಿಗೆ ಸೇರಿದ್ದು? ಅರೆಸ್ಟ್ ಆದ ಆರೋಪಿ ಜಗದೀಶ್ ಗೊಂದಲದ ಹೇಳಿಕೆ ನೀಡುತ್ತಿರೋದು ಯಾಕೆ? ಹಣ ಸಿಕ್ಕ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಕ್ಸಮರ ಹೇಗಿದೆ? ಇದೆಲ್ಲವನ್ನು ನೋಡೋಣ. ನಿಗೂಢ ಹಣ ನ್ಯೂಸ್ ಟಾಪ್ನಲ್ಲಿ. ವಿಧಾನಸೌಧದ ಬಳಿ ಅನಧಿಕೃತವಾಗಿ 10.5 ಲಕ್ಷ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಎಂಜಿನಿಯರ್ನನ್ನ ಪೊಲೀಸರು ಬಂಧಿಸಿದ್ದಾರೆ.
ಅನಧಿಕೃತ ಹಣ ಪತ್ತೆಯಾದ ಬಗ್ಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಇಂಜಿನಿಯರ್ ಜಗದೀಶ್ ನಾಪತ್ತೆಯಾಗಿದ್ದ. ಆದರೆ ಸಂಜೆ ವಿಧಾನಸೌಧ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾನೆ. ವಿಚಾರಣೆಗೆ ಹಾಜರಾಗಿದ್ದ ಎಇ ಜಗದೀಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಹಣದ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ನೀಡದ ಹಿನ್ನೆಲೆ ಬಂಧಿಸಲಾಗಿದೆ. ಮಂಡ್ಯ ಪಿಡಬ್ಲ್ಯೂಡಿ ಜೂನಿಯರ್ ಇಂಜಿನಿಯರ್ ಜಗದೀಶ್ ಬಳಿ ಸಿಕ್ಕ ಹಣ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಹಣ ವಶಕ್ಕೆ ಪಡೆದಿರುವ ವಿಧಾನಸೌಧ ಪೊಲೀಸರು ಜಗದೀಶ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾದ ಜಗದೀಶ್ ಹಣದ ಬಗ್ಗೆ ಸರಿಯಾದ ಮಾಹಿತಿ ನೀಡಿಲ್ವಂತೆ, ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ನೀಡಿಲ್ವಂತೆ. ಹೀಗಾಗಿ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಸಲಿಗೆ ಜಗದೀಶ್ ಬಳಿ ಸಿಕ್ಕ 1.5 ಲಕ್ಷ ಹಣದ ಮೂಲದ ಬಗ್ಗೆ ಇಂಜಿನಿಯರ್ ಜಗದೀಶ್ ಗೊಂದಲ ಹೇಳಿಕೆ ಕೊಡ್ತಾ ಇದ್ದಾರಂತೆ. ಒಮ್ಮೆ ಹಣ ಮತ್ತೊಬ್ಬ ಇಂಜಿನಿಯರ್ಗೆ ಸೇರಿದ್ದು ಅಂತ ಹೇಳಿ ಮತ್ತೊಮ್ಮೆ ಸಾಲವಾಗಿ ತಂದಿದ್ದಾಗಿ ಹೇಳಿದ್ದಾನಂತೆ. ಯಾರಿಂದ ಸಾಲ ಪಡೆದಿದ್ದೆ, ವಿಧಾನಸೌಧಕ್ಕೆ ತರೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಗೆ ಆತನ ಬಳಿ ಉತ್ತರ ಇಲ್ವಂತೆ. ಕಾಂಗ್ರೆಸ್ ಸರ್ಕಾರದಲ್ಲಿ 25 ಲಕ್ಷ ಸಿಕ್ತಲ್ಲ, ಅದು ಸಚಿವ ಪುಟ್ಟರಂಗಶೆಟ್ಟಿ ಕಚೇರಿಯಲ್ಲಿ ಸಿಕ್ತು, ಆ ದುಡ್ಡು ಯಾರದ್ದು ಅಂತ ಸಿಎಂ ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಿಎಂ, ಯಾವುದೋ ಒಬ್ಬ ಇಂಜಿನಿಯರ್ ದುಡ್ಡು ತೆಗೆದುಕೊಂಡು ಹೋದ ಬಗ್ಗೆ ಪ್ರಕರಣ ದಾಖಲಾಗಿದೆ. ಆತ ಎಲ್ಲಿಗೆ ಯಾರಿಗೆ ಕೊಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದ ಎಂಬ ಬಗ್ಗೆ ತನಿಖೆ ನಡೆಯಲಿದೆ. ಕಾಂಗ್ರೆಸ್ ಸಮಯದಲ್ಲಿ ಅಷ್ಟೊಂದು ಹಣ ಸಿಕ್ತಲ್ಲ, ಏನ್ ಮಾಡಿದ್ರಿ ಅದನ್ನ, ತೆಗೆದುಕೊಂಡವನನ್ನ ಹಿಡಿದ್ರ, ಕೊಟ್ಟವನನ್ನ ಹಿಡಿದ್ರ ಅಂತ ಪ್ರಶ್ನೆ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ 25 ಲಕ್ಷ ಹಣ ಸಿಕ್ತಲ್ಲ, ಅದನ್ನ ಮುಚ್ಚಿ ಹಾಕಿದ್ರು, ಅದರ ಜೊತೆಗೆ ಲೋಕಾಯುಕ್ತಾನೇ ಮುಚ್ಚಿ ಹಾಕಿದ್ರು ಅಂತ ಬೊಮ್ಮಾಯಿ ಕಿಡಿಕಾರಿದ್ರು. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ವಿಧಾನಸೌಧದ ಗೋಡೆ ಗೋಡೆಯಲ್ಲೂ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಇವರು ಇದ್ದಾಗ ವಿಧಾನಸೌಧದ ಗೋಡೆ, ಆಫೀಸ್, ನಿಂತಲ್ಲಿ ಕುಂತಲ್ಲಿ ಎಲ್ಲಾ ಕಡೆ ಭ್ರಷ್ಟಾಚಾರದ್ದೇ ಪಿಸು ಮಾತು. ನಮಗೆ 40% ಅಂತಾರಲ್ಲ, ಪರ್ಸೆಂಟೇಜ್ ಹುಟ್ಟು ಹಾಕಿದ್ದೆ ಅವರು. ಇದಕ್ಕೆ ಸಾಕ್ಷಿ ಪುರಾವೆ ಇದೆ, ಕೆಲವೊಂದು ಕಡೆ 40% ಮೀರಿದ ದಾಖಲೆ ಇದೆ ಅಂತ ವಾಗ್ದಾಳಿ ನಡೆಸಿದ್ರು. ಸಚಿವರಿಗೆ ಲಂಚದ ಹಣವಾಗಿ ಕೊಡೋದಕ್ಕೆ 10 ಲಕ್ಷ ರೂಪಾಯಿಯನ್ನ ಕೊಂಡೊಯ್ಯಲಾಗ್ತಾ ಇತ್ತೆ ಅಂತ ಪ್ರಶ್ನಿಸಿರುವ ಕಾಂಗ್ರೆಸ್ ನಾಯಕರ ಮಾತಿಗೆ ಲೋಕೋಪಯೋಗಿ ಸಚಿವ ಸಿಸಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ನನಗೆ ದುಡ್ಡು ಕೊಡಬೇಕಾದ್ರೆ ಬೇರೆ ಕಡೆ ಕೊಡಬಹುದಾಗಿತ್ತಲ್ಲ, ವಿಧಾನಸೌಧಕ್ಕೆ ಯಾಕೆ ಬರಬೇಕಾಗಿತ್ತು, ಕಾಂಗ್ರೆಸ್ನವರ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದಿದ್ದಾರೆ. ವಿಧಾನಸೌಧವನ್ನ ಬಿಜೆಪಿ ವ್ಯಾಪಾರ ಸೌಧವನ್ನಾಗಿಸಿದೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡುವ ಮೂಲಕ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಸರಣಿ ಟ್ವೀಟ್ ಮಾಡಿರುವ ಕಾಂಗ್ರೆಸ್, ವ್ಯಾಪಾರ ಸೌಧವನ್ನಾಗಿಸಿದೆ ಅಂತ ಹೇಳೋದಕ್ಕೆ ಹಲವು ಪುರಾವೆಗಳಿದೆ ಅಂತ ಹೇಳಿದೆ. ಪಿಡಬ್ಲ್ಯೂಡಿ ಇಂಜಿನಿಯರ್ 10.5 ಲಕ್ಷ ಹಣ ತಂದಿದ್ದು ಯಾಕೆ, 40% ಕಮಿಷನ್ ಲೂಟಿಯ ಹಣವು, ಸರ್ಕಾರ ಉತ್ತರ ಕೊಡಬೇಕು, ಬಿಜೆಪಿ ವಿಧಾನಸೌಧವನ್ನ ಭ್ರಷ್ಟಾಚಾರದ ಅಡ್ಡಿಯನ್ನಾಗಿಸಿದೆ ಅಂತ ಕೆಂಡಕಾರಿದ್ದಾರೆ. ಬಿಜೆಪಿ ವಿಧಾನಸೌಧವನ್ನ ಭ್ರಷ್ಟಾಚಾರದ ಅಡ್ಡಿಯನ್ನಾಗಿಸಿದೆ ಎಂದಿರುವ ಕಾಂಗ್ರೆಸ್ 10 ಲಕ್ಷ ಹಣಕ್ಕೂ ನಡ್ಡಾ ಬಂದಿರೋದಕ್ಕೂ ಸಂಬಂಧ ಇದೆಯೇ ಅಂತ ಬೇರೆ ಆಯಾಮದಲ್ಲೂ ಪ್ರಶ್ನೆ ಮಾಡಿದೆ. 40% ಕಮಿಷನ್ನಲ್ಲಿ ದೆಹಲಿ ಪಾಲು ತಲುಪಿಸೋದಕ್ಕೆ ಈ ಹಣ ತರಿಸಲಾಗಿತ್ತ, ಸಿಎಂ ಹುದ್ದೆಯ 2.5 ಸಾವಿರ ಕೋಟಿಯ ಬಾಕಿ ವಸೂಲಿಗೆ ನಡ್ಡಾ ಬಂದಿದ್ದಾರ, ಬಿಜೆಪಿ ಆಡಳಿತದಲ್ಲಿ ವಿಧಾನಸೌಧ ಶಾಪಿಂಗ್ ಮಾಲ್ನಂತಾಗಿದೆ, ಇಲ್ಲಿ ಸಚಿವರೆಲ್ಲರೂ ಅಂಗಡಿ ತೆರೆದು ಕುಳಿತಿದ್ದಾರೆ ಅಂತ ಕಟುವಾಗಿ ಟೀಕಿಸಿದ್ದಾರೆ. ವಿಧಾನಸೌಧದ ಬಳಿ 1 ಲಕ್ಷ ಪತ್ತೆಯಾಗಿದ್ದು ರಾಜ್ಯ ರಾಜಕಾರಣದಲ್ಲಿ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಆ ಅನಧಿಕೃತ ಹಣ ಯಾರದ್ದು, ಶಕ್ತಿಸೌಧದ ಬಳಿಗೆ ಅಷ್ಟೊಂದು ಹಣ ತಂದಿದ್ದಾದ್ರೂ ಯಾಕೆ, ಪಿಡಬ್ಲ್ಯೂಡಿ ಇಂಜಿನಿಯರ್ಗೆ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು, ಹೀಗೆ 10 ಹಲವು ಅನುಮಾನಗಳು ಮೂಡಿವೆ. ಅಲ್ಲದೆ 1 ಲಕ್ಷ ಹಣ ಪತ್ತೆಯಾಗಿರುವ ಬಗ್ಗೆ ಡಿ ಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಚಿವರ ಮನೆಯಿಂದ ಕರೆ ಬಂತು ಅಂತ ಹಣ ತಂದವರನ್ನ ಬಿಟ್ಟು ಕಳಿಸಿದ್ದಾರೆ. 40% ಕಮಿಷನ್ಗೆ ಈ ದುಡ್ಡೇ ದಾಖಲೆ ಅಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೊಂದೇ ಅಲ್ಲ, ಇಂತಹ ಅನೇಕ ಭ್ರಷ್ಟಾಚಾರ ನಡೆದಿವೆ, ಅದಕ್ಕೆ ನಾವು 40% ಸರ್ಕಾರ ಅಂತ ಹೇಳಿದ್ವಿ ಅಂತ ಮಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಗರಂಮಾದ್ರು. ಇವರಿಗೆ ಲಂಚ ಕೊಡೋದಕ್ಕೆ ಆಗದೆ ಒಬ್ಬನ ಆತ್ಮಹತ್ಯೆ ಆಯಿತು, ಸಂತೋಷ್ ಎಂಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ, ಈಶ್ವರಪ್ಪ ಲಂಚ ಕೇಳ್ತಾ ಇದ್ದಾರೆ ಅಂತ ಸೂಸೈಡ್ ಮಾಡಿಕೊಂಡ. ಟ್ರಾನ್ಸ್ಫರ್ ಪೋಸ್ಟಿಂಗ್ಗಳಲ್ಲಿ ಬರೀ ಲಂಚ 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 ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ರಾಜ್ಯ ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂತಹ ಬಿಜೆಪಿ ನಡೆಸಿರುವಂತಹ ತಂತ್ರ ಏನು, ಜೆಪಿ ನಡ್ಡಾ ನೇತೃತ್ವದಲ್ಲಿ ಮಠಗಳನ್ನೇ ಟಾರ್ಗೆಟ್ ಮಾಡ್ತಿರೋದು ಯಾಕೆ, ಇಂದು ಎಲ್ಲೆಲ್ಲಿ ಬಿಜೆಪಿ ನಾಯಕರ ಸಮಾವೇಶಗಳು ನಡೆಯುತ್ತೆ,
ನೋಡೋಣ ರಣತಂತ್ರ ನ್ಯೂಸ್ ಚಾಪ್ಟರ್ನಲ್ಲಿ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿಯಾಗಿನೇ ರೆಡಿ ಆಗ್ತಾ ಇದೆ. ಬಿಜೆಪಿಯ ಇಬ್ಬರು ರಾಷ್ಟ್ರೀಯ ನಾಯಕರು ರಾಜ್ಯದಲ್ಲಿ ಸಂಚರಿಸಿ ಸಂಚಲನ ಎಬ್ಬಿಸಿದ್ದಾರೆ. ಮಠ ಮತ್ತು ಮತ ಎರಡನ್ನೂ ಕೇಂದ್ರೀಕರಿಸಿಕೊಂಡು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯ ಪ್ರವಾಸ ಮಾಡಿದರೆ, ಮತ್ತೊಂದೆಡೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬೆಂಗಳೂರು ಮೈಸೂರು ದಶಪಥ ಎಕ್ಸ್ಪ್ರೆಸ್ ವೇ ಮತ್ತು ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಪರಿಶೀಲಿಸಿದ್ದಾರೆ. ಈ ಇಬ್ಬರ ಸುತ್ತಾಟದ ಹಿಂದೆ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ಅಡಗಿದೆ ಎನ್ನಲಾಗಿದೆ. ನಿನ್ನೆ ತುಮಕೂರು ಪಕ್ಷದ ಕಾರ್ಯಕರ್ತರ ಸಭೆ ನಡೆಸಿದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಠಗಳ ಅಂಗಳದಲ್ಲಿ ಸುತ್ತಾಡಿದರು. ಇನ್ನು ಕೋಟೆನಾಡು ಚಿತ್ರದುರ್ಗದಲ್ಲಿ ಎಸ್ಸಿ ಎಸ್ಟಿ ಸಮಾವೇಶದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಅಂದ ಹಾಗೆ ಎರಡು ದಿನ ಪ್ರವಾಸದಲ್ಲಿ ಇರುವ ಜೆಪಿ ನಡ್ಡಾ ಆರು ಮಠಗಳಿಗೆ ಭೇಟಿ ಕೊಡಲಿದ್ದಾರೆ. ಈ ಭೇಟಿಯ ಹಿಂದೆ ನೂರಾರು ಲೆಕ್ಕಾಚಾರ ಇದೆ. ಯಾಕಂದ್ರೆ ಸಮುದಾಯಗಳ ಮತ ಸೆಳೆಯೋದಕ್ಕೆ ಬಿಜೆಪಿ ಮಠದ ಮತ ಪಾಲಿಟಿಕ್ಸ್ ತಂತ್ರ ಮಾಡ್ತಾ ಇದೆ. ಇವತ್ತು ಕೂಡ ಬಿಡುವಿಲ್ಲದೆ ಮಠಗಳಿಗೆ ಭೇಟಿ ಕೊಡುವ ಮೂಲಕ ಮತ ಬುಟ್ಟಿಗೆ ಕೈ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ನಿನ್ನೆ ತುಮಕೂರು ಚಿತ್ರದುರ್ಗಕ್ಕೆ ಲಗ್ಗೆ ಇಟ್ಟು ತಂತ್ರಗಾರಿಕೆ ಮಾಡಿದ್ದ ಜೆಪಿ ನಡ್ಡಾ ಇವತ್ತು ದಾವಣಗೆರೆಯಲ್ಲಿ ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮೂರು ಪ್ರಬಲ ಜಾತಿಗಳಾದ ವೀರಶೈವ ಲಿಂಗಾಯತ ಪಂಚಮಸಾಲಿ ಕುರುಬ ಹಾಗೂ ವಾಲ್ಮೀಕಿ ಸಮಾಜದ ಮಠಗಳಿಗೆ ಎಡತಾಗಲಿದ್ದಾರೆ. ಆ ಮೂಲಕ ಅಲ್ಲಿನ ಮಠಗಳ ಅನುಯಾಯಿಗಳ ಮೂಲಕ ಪಕ್ಷ ಬಲವರ್ಧನೆ ಮಾಡಿ ಗೆಲ್ಲೋದಕ್ಕೆ ಅನುಕೂಲಕರವಾದ ವಾತಾವರಣ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇವತ್ತು ಮಠಗಳಿಗೆ ಭೇಟಿ ಕೊಡುವ ಮೂಲಕ ಮತಭೇಟಿಗೆ ಕೈ ಹಾಕಲಿರುವ ಜೆಪಿ ನಡ್ಡಾ ಇವತ್ತು ಬೆಳಗ್ಗೆ 9:30ಕ್ಕೆ ಹರಿಹರ ತಾಲೂಕಿನ ಹನಗವಾಡಿ ಬಳಿ ಇರುವ ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠಕ್ಕೆ ಭೇಟಿ ನೀಡಲಿದ್ದಾರೆ. ವಚನಾನಂದ ಸ್ವಾಮೀಜಿಗಳನ್ನ ಭೇಟಿ ಮಾಡಲಿದ್ದಾರೆ. ನಂತರ ರಾಜನಹಳ್ಳಿಯಲ್ಲಿರುವ ಮಹರ್ಷಿ ವಾಲ್ಮೀಕಿ ಮಠಕ್ಕೆ ತೆರಳಿ ಪ್ರಸನ್ನಾನಂದ ಪುರಿ ಶ್ರೀಗಳ ಆಶೀರ್ವಾದ ಪಡೆಯಲಿದ್ದಾರೆ. ಮಠಗಳ ಭೇಟಿ ಮುಗಿತಾ ಇದ್ದಂತೆ ನಡ್ಡಾ ಅವರು ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಳೆ ದಾವಣಗೆರೆ ಪ್ರದೇಶದ ಹೊಂಡ ಸರ್ಕಲ್ ಬಳಿಯ ಸೌಕುಳ ಸಾಳಿ ಕಲ್ಯಾಣ ಮಂಟಪದಲ್ಲಿ ಪೇಜ್ ಪ್ರಮುಖ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ನಗರದ ತ್ರಿಶೂಲ ಕಲಾಭವನದಲ್ಲಿ ವೈದ್ಯರು ಇಂಜಿನಿಯರ್ ವಕೀಲರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರಮುಖರ ಜೊತೆ ಸಂವಾದ ನಡೆಸಲಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಪಕ್ಷದ ಪ್ರಮುಖರು ನಡ್ಡಾಗೆ ಸಾಥ್ ನೀಡಲಿದ್ದಾರೆ. ನಿನ್ನೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಗದ್ದುಗೆ ದರ್ಶನ ಪಡೆದು ಸಿದ್ಧಲಿಂಗ ಸ್ವಾಮೀಜಿ ಜೊತೆ ಮಾತುಕತೆ ನಡೆಸಿದ್ದಾರೆ. ನಂತರ ಚಿತ್ರದುರ್ಗ ಜಿಲ್ಲಾ ಪ್ರವಾಸ ಕೈಗೊಂಡ ನಡ್ಡಾ ಮದಕರಿ ನಾಯಕ ಒನಕೆ ಓಬವ್ವ ಮತ್ತು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ನಂತರ ಬೋವಿ ಗುರುಪೀಠ, ಮಾದರ ಚೆನ್ನಯ್ಯ ಪೀಠ ಮತ್ತು ಸಿರಿಗೆರೆ ತರಳಬಾಳು ಮಠಕ್ಕೆ ನಡ್ಡಾ ಭೇಟಿ ನೀಡಿದರು. ಇದಾದ ಬಳಿಕ ನಡ್ಡಾ ಉಪಸ್ಥಿತಿಯಲ್ಲಿ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಚಿತ್ರದುರ್ಗದಲ್ಲಿ ನಡೆದ ಬಿಜೆಪಿ ಎಸ್ಸಿ ಎಸ್ಟಿ ಒಬಿಸಿ ಸಮಾವೇಶದಲ್ಲಿ ಹೈಡ್ರಾಮಾ ನಡೆಯಿತು. ಮುರುಘಾ ಮಠದ ಅನುಭವ ಮಂಟಪದಲ್ಲಿ ನಡೀತಾ ಇರುವ ಸಮಾವೇಶದಲ್ಲಿ ಶಾಸಕ ಗುಳಿಹಟ್ಟಿ ಶೇಖರ್ ಅವರನ್ನ ಗುಂಪಿನಲ್ಲಿ ಇದ್ದವರು ಅಯೋಗ್ಯ ಅಂತ ಕೂಗಿದ್ರು. ಇದಕ್ಕೆ ಕೆರಳಿದ ಗುಳಿಹಟ್ಟಿ ಶೇಖರ್ ತಾಕತ್ತಿದ್ರೆ ಎದ್ದು ನಿಲ್ಲಿ ಅಂತ ಆವಾಜ್ ಹಾಕಿದ್ರು. ಇದರಿಂದಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಮೂಲಕ ಬಿಜೆಪಿ ಸಮಾವೇಶದಲ್ಲೂ ಹೊಸದುರ್ಗ ಕ್ಷೇತ್ರದ ಭಿನ್ನಮತ ಪ್ರತಿಧ್ವನಿಸಿತು. ಮತ್ತೊಂದೆಡೆ ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿಗಳ ಇಲಾಖೆ ಸಚಿವ ನಿತಿನ್ ಗಡ್ಕರಿ ಹಳೆ ಮೈಸೂರು ಭಾಗದಲ್ಲಿ ಓಡಾಟ ನಡೆಸಿದರು. ಬೆಂಗಳೂರು ಚೆನ್ನೈ ಮತ್ತು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಪರಿಶೀಲನೆ ನಡೆಸಿದ ಗಡ್ಕರಿ ಹೈವೇಯಲ್ಲೇ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಿಸಿ ಅಭಿವೃದ್ಧಿ ಗುಣಮಟ್ಟವನ್ನು ಹೇಳುವ ಪ್ರಯತ್ನ ಮಾಡಿದರು. ಇದೇ ವೇಳೆ ಫೆಬ್ರವರಿ ತಿಂಗಳಾಂತ್ಯಕ್ಕೆ ಬೆಂಗಳೂರು ಮೈಸೂರು ದಶಪಥ ರಸ್ತೆ ಲೋಕಾರ್ಪಣೆಗೊಳಿಸುವುದಾಗಿಯೂ ನಿತಿನ್ ಗಡ್ಕರಿ ಘೋಷಿಸಿದ್ದಾರೆ.